ಪ್ರವೀಣ್ ಹತ್ಯೆ ಕೇಸ್ ಎನ್ಐಎ ತನಿಖೆಗೆ ನೀಡಿದ ಸರ್ಕಾರ. ಸರ್ಕಾರದ ಈ ನಿರ್ಧಾರಕ್ಕೆ ಪ್ರವೀಣ್ ಕುಟುಂಬಸ್ಥರು ಸ್ವಾಗತ ಮಾಡಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಪ್ರವೀಣ್ ಹತ್ಯೆ ಕೇಸನ್ನು ಎನ್ಐಎ ತನಿಖೆಗೆ ನೀಡಿ ಘೋಷಣೆ ಮಾಡಿ ಸರ್ಕಾರದ ಈ ನಿರ್ಧಾರಕ್ಕೆ ಪ್ರವೀಣ್ ಕುಟುಂಬಸ್ಥರು ಸ್ವಾಗತಗೈದಿದ್ದಾರೆ. ಎನ್ಐಎ ತನಿಖೆ ಬಗ್ಗೆ ನಮಗೆ ವಿಶ್ವಾಸವಿದೆ. ಎನ್ಐಎಗೆ ನೀಡುವಂತೆ ನಿನ್ನೆ ಸಿಎಂ ಬಳಿ ನಾವು ಮನವಿ ಮಾಡಿದ್ದೆವು. ಆರೋಪಿಗಳಿಗೆ ಕಠಿಣಾತಿಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಪ್ರವೀಣ್ ಅವರ ಅಕ್ಕ ರೋಹಿಣಿ ಅವರು ಮಾತನಾಡಿದ. ಇದನ್ನ ಬಿಟ್ಟು ಬೇರೇನೂ ಬೇಡಿಕೆ ಇಲ್ಲ ಅಂತ ಹೇಳಿದ್ದಾರೆ ಪ್ರವೀಣ್ ಅವರ ಅಕ್ಕ ರೋಹಿಣಿ. ಎನ್ಐಗೆ ಕೊಟ್ಟದ್ದು ನಮಗೆ ಸಂತೋಷವೇ, ಆದರೂ ಅದಕ್ಕೆ ಸೂಕ್ತವಾದ ತನಿಖೆ ಅದನ್ನು ತಗೊಂಡು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಅಷ್ಟೇ. ಹೌದು, ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ, ಅವರ ಮೇಲೆ ನಾವು ಭಾರ ಹಾಕಿದ್ದೇವೆ ಸರ್. ಅವರಿಗೆ ಕಠಿಣ ಅಂದರೆ ತುಂಬ ಕಠಿಣವಾದ ಶಿಕ್ಷೆ ವಿಧಿಸಬೇಕು. ಅಷ್ಟು ನಮಗೆ ಸಾಕು, ಮತ್ತೆ ಯಾವುದು ಬೇಡ ಸರ್. ಬೇಗ ಆದಷ್ಟು ಬೇಗ ನಮ್ಮ ಕಣ್ಣೆದುರಿಗೆ ಆರೋಪಿಗಳನ್ನು ತಂದು ನಿಲ್ಲಿಸಬೇಕು ಅವರು ಅಷ್ಟೇ ಸರ್. ಎನ್ಐಗೆ ಕೊಟ್ಟದ್ದು ನಮಗೆ ಸಂತೋಷವೇ, ಆದರೂ ಅದಕ್ಕೆ ಸೂಕ್ತವಾದ ತನಿಖೆ ಅದನ್ನು ತಗೊಂಡು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಅಷ್ಟೇ. ಹೌದು, ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ, ಅವರ ಮೇಲೆ ನಾವು ಭಾರ ಹಾಕಿದ್ದೇವೆ ಸರ್. ಅವರಿಗೆ ಕಠಿಣ ಅಂದರೆ ತುಂಬ ಕಠಿಣವಾದ ಶಿಕ್ಷೆ ವಿಧಿಸಬೇಕು. ಅಷ್ಟು ನಮಗೆ ಸಾಕು, ಮತ್ತೆ ಯಾವುದು ಬೇಡ ಸರ್. ಬೇಗ ಆದಷ್ಟು ಬೇಗ ನಮ್ಮ ಕಣ್ಣೆದುರಿಗೆ ಆರೋಪಿಗಳನ್ನು ತಂದು ನಿಲ್ಲಿಸಬೇಕು ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.